ಕೊರೋನಾ ದಾಳಿಯಿಂದ ಜನರ ಬದುಕಲ್ಲಿ ಬರ ತುಂಬಿದೆ ಬಡವರ ಜೀವನವಂತೂ ಹೇಳಲಾಗದ ಸ್ಥಿತಿ ತಲುಪಿದೆ ಈ ರೀತಿ ನೋವಿನಲ್ಲಿ ಇರುವ ಜನರಿಗೆ ಸಹಾಯ ಹಸ್ತ ಚಾಚುವ ಕೈಗಳ ಅವಶ್ಯಕತೆ ಇರುತ್ತೆ ಇಂತಹ ಜನರಿಗೆ ಸಹಾಯ ಮಾಡುವುದಕ್ಕೆ ಮುಂಚೂಣಿಯಲ್ಲಿರುವ ಆಪದ್ ಬಂಧುವರೇ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕ ಸತೀಶ್ ಗೌಡ ನಾಡಿನ ಜನತೆಗೆ ಬೇಕಾಗಿರುವುದು ಸಂತೋಷ ಮತ್ತು ನೆಮ್ಮದಿ ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ತಲತಲಾಂತರದಿಂದ ಬಂದಿರುವ ಚಿನ್ನವಿದೆಯಲ್ಲ ಇದೆ ನಿಜ ಆದರೆ ಈ ಹಳೆಯ ಚಿನ್ನಕ್ಕೆ ಇಂದಿನ ಬೆಲೆ ಕೊಡುವವರು ಯಾರು ಯುವರಾಣಿ ನಮ್ಮ ಅಕ್ಷಯ ಗೋಲ್ಡ್ ಕಂಪನಿ ಇದೆಯಲ್ಲ ಅಕ್ಷಯ ಗೋಲ್ಡ್ ಕಂಪನಿ ನಿಮ್ಮ ಅಕ್ಷಯ ಪಾತ್ರೆ ಇದ್ದಂತೆಯೇ ಜಗತ್ತೇ ಕೊರೋನಾ ಭಯದಲ್ಲಿದೆ ಕೊರೋನಾ ಭೀತಿಗೆ ದೇಶವೇ ಲಾಕ್ಡೌನ್ ಆಗಿದೆ ಜನರು ಮನೆಯಿಂದ ಹೊರಗೆ ಬರಲಾಗ್ತಿಲ್ಲ ಅನೇಕ ಬಡ ಜನರಿಗೆ ಊಟ ಮಾಡಲು ಅನ್ನವು ಸಿಗಲಾರದಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೀಗೆ ಕೊರೋನಾ ದಾಳಿಗೆ ನೊಂದ ಜನರ ಬೆನ್ನಿಗೆ ಅನೇಕ ಜನ ನಿಂತಿದ್ದಾರೆ ಅದರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವವರು ಜಾತಿ ಧರ್ಮ ಎಂಬ ಭೇದ ಭಾವ ಇಲ್ಲದೆ ಜನರ ನೋವನ್ನು ಆಲಿಸುವ ನಾಯಕನೇ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕ ಸತೀಶ್ ಗೌಡ ಕೋವಿಡ್ 19 ವಿರುದ್ಧ ಸಮರ ಸಾರಿದ ಸತೀಶ್ ಗೌಡ ನೊಂದ ಜನರ ಆಶಾದೀಪ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕ ಕಷ್ಟ ಅಂದಾಗ ಯಾವಾಗಲೂ ಒಂದು ಕೈ ಯಾಕಂದರೆ ನಾವು ತುಂಬ ಕಷ್ಟದಿಂದ ಬಂದಿರೋದ್ರಿಂದ ಕಷ್ಟ ಅಂದಾಗ ಅಕ್ಷಯ ಗೋಲ್ಡ್ ಕಂಪ್ನಿ ಯಾವತ್ತು ಮುಂದೆ ಇರುತ್ತೆ ಮುಂದೆನೂ ಇದೇ ಥರ ಸಹಕಾರಿಯಾಗಿರುತ್ತೆ ಅಂತ ನಿಮ್ಮಲ್ಲಿ ನಾವು ಕಷ್ಟಕಾಲದಿಂದ ಬಂದಿರೋದ್ರಿಂದ ಕಷ್ಟ ಏನು ಅನ್ನೋದು ಗೊತ್ತು ಇನ್ನೊಂದು ಇಂಥ ಪರಿಸ್ಥಿತಿಯಲ್ಲಿ ಒಂದು ಉದ್ಯಮ ನಡೆಸೋರು ಏನಂದರೆ ಇಂಥ ಪರಿಸ್ಥಿತಿಯಲ್ಲಿ ಆದರೆ ನಮ್ಮ ಸಮಾಜಕ್ಕೂ ಉತ್ತಮ ಉದ್ಯಮಿಗಳು ಬಂದು ಉದಾರವಾಗಿ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅಂತ ಜನಗಳನ್ನು ಕೇಳ್ಕೊತೀನಿ ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಗೌಡ ಜನರ ಕಷ್ಟಕ್ಕೆ ಸದಾ ಮಿಡಿತಾ ಇದ್ದಾರೆ ಇಡೀ ದೇಶ ಲಾಕ್ಡೌನ್ ಆದಾಗ ಬಡವರು ಕೂಲಿ ಕಾರ್ಮಿಕರು ವಲಸೆ ಕೆಲಸಗಾರರು ಒಂದು ಕ್ಷಣ ಕಂಗಾಲಾಗಿದ್ರು ಮುಂದೇನು ಎಂಬ ಗೊಂದಲದಲ್ಲಿದ್ದರು ಮಾಡೋಕೆ ಕೆಲಸ ಇಲ್ಲ ಕೊಳ್ಳಲು ಹಣವಿಲ್ಲ ನಮಗ್ಯಾರು ಗತಿ ಎಂಬ ಚಿಂತೆಯಲ್ಲಿದ್ದರು ಇಂಥ ಸಮಯದಲ್ಲಿ ಸರ್ಕಾರ ಜನರ ನೋವುಗಳಿಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇದೆ ಅದರ ಜೊತೆಗೆ ಸ್ಥಳೀಯರ ನೋವುಗಳಿಗೆ ಅನೇಕ ನಾಯಕರು ಸ್ಪಂದಿಸಿದ್ದಾರೆ ಅಂಥದ್ರಲ್ಲಿ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕ ಸತೀಶ್ ಗೌಡ ಪ್ರಮುಖರಾಗಿದ್ದಾರೆ ಲಾಕ್ಡೌನ್ ಆದಾಗಿನಿಂದ ಜನರ ಜೊತೆಯಲ್ಲಿರುವಂತಹ ಸತೀಶ್ ಗೌಡ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ಪ್ರದೇಶದಲ್ಲಿನ ಜನರ ನೋವುಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಸೇವೆಗೆಂದೇ ಹುಟ್ಟಿರುವ ದೇವರ ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿದೈತೆ ಜಯರತ್ನಾಕರ 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 ಜಯ ಜನರಿಗೆ ಅಗತ್ಯ ವಸ್ತುಗಳನ್ನು ಕೊಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ತಮ್ಮ ಜೀವದ ಹಂಗನ್ನ ತೊರೆದು ಕೊರೋನಾ ಮಹಾಯುದ್ಧದಲ್ಲಿ ಹೋರಾಡುತ್ತಿರುವ ಪೊಲೀಸರ ಮೇಲೆ ಸತೀಶ್ ಗೌಡ ಅವರಿಗೆ ಅಪಾರವಾದ ಗೌರವ ಯಾಕಂದ್ರೆ ಇತರ ಎಲ್ಲಾ ಕಚೇರಿಗಳಿಗೆ ರಜೆಗಳನ್ನು ಕೊಡಲಾಗಿದೆ ಸಾರ್ವಜನಿಕರಿಗೆ ಮನೆಯಲ್ಲಿ ಇರಲು ಹೇಳಲಾಗಿದೆ ಆದರೆ ಪೊಲೀಸರು ಮಾತ್ರ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಜನರ ರಕ್ಷಣೆಗಾಗಿ ಪ್ರಾಣವನ್ನ ಪಣತೊಟ್ಟು ನಿಂತಿದ್ದಾರೆ ಹಗಲು ರಾತ್ರಿ ಎನ್ನದೆ ಮಳೆ ಬಿಸಿಲು ಎನ್ನದೆ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಗಡಿಯಲ್ಲಿ ನಮ್ಮ ದೇಶವನ್ನ ಸೈನಿಕರು ಕಾಯ್ತಾ ಇದ್ರೆ ಗಡಿಯ ಒಳಗೆ ಪೊಲೀಸರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇಂಥವರಿಗಾಗಿ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕರಾದ ಸತೀಶ್ ಗೌಡ ಅವರ ಹೃದಯ ಸದಾ ಮಿಡಿಯುತ್ತೆ ಅದಕ್ಕಾಗಿಯೇ ಸತೀಶ್ ಗೌಡರು ಪೊಲೀಸರಿಗೆ 500ಕ್ಕೂ ಹೆಚ್ಚು ಕೊರೋನಾ ಸೇಫ್ಟಿ ಕಿಟ್ಗಳನ್ನು ಕೊಟ್ಟಿದ್ದಾರೆ ಇವರ ಕಾರ್ಯಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಶ್ಲಾಘಿಸಿದ್ದಾರೆ ಪೊಲೀಸ್ ಇಲಾಖೆಗೆ ಕೆಲವು ಕೋವಿಡ್ ಪ್ರೊಟೆಕ್ಷನ್ ಸೂಟ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಇದನ್ನು ಎಲ್ಲ ಪೊಲೀಸ್ ಠಾಣೆಗೆ ಕೊಟ್ಟು ಕಳಿಸಲಾಗೋದು ಮತ್ತು ಯಾರ್ಯಾರು ಸೂಕ್ಷ್ಮ ಸ್ಥಳ ಇದೆಲ್ಲ ಹಾಟ್ಸ್ಪಾಟ್ ಆ ಕಡೆ ಯಾರು ಡ್ಯೂಟಿ ಮಾಡ್ತಾರೆ ಅವ್ರಿಗೆ ನಾವು ಇದು ಕೊಟ್ಟು ಕಳಿಸ್ತೀವಿ ಇದೇ ರೀತಿಯಾಗಿ ತಾವು ಮುಂದೇನೂ ಸಹ ಜನಪರ ಜನಹಿತ ಜನ ಉತ್ಥಾನ ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಂಡಿದ್ದಕ್ಕೆ ತಮಗೆ ಅಭಿನಂದನೆಗಳು ಹಾಗೂ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಪೊಲೀಸರಷ್ಟೇ ಅಲ್ಲದೆ ಪೌರ ಕಾರ್ಮಿಕರು ಕೂಡ ಜನರ ಸೇವೆಗೆ ಸದಾ ಸಿದ್ಧರಾಗಿರ್ತಾರೆ ಪೌರ ಕಾರ್ಮಿಕರು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಕೆಲಸ ಮಾಡದೇ ಇದ್ರೆ ನಗರದ ಸ್ವಚ್ಛತೆಗೆ ಸಂಕಟ ಬಂದಿರ್ತಾ ಇತ್ತು ಆದರೆ ಪೌರ ಕಾರ್ಮಿಕರು ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ನಗರದ ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ
ಇವರ ಬಗ್ಗೆ ಕೂಡ ಸತೀಶ್ ಗೌಡ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಪೌರ ಕಾರ್ಮಿಕರಿಗೆ ಅಕ್ಷಯ ಗೋಲ್ಡ್ ಕಂಪನಿ ವತಿಯಿಂದ ಕೊರೋನಾ ಸೇಫ್ಟಿ ಕಿಟ್ಗಳನ್ನು ಒದಗಿಸಿದ್ದಾರೆ. ಕೊರೋನಾ ದಾಳಿಗೆ ನೊಂದು ನಲುಗಿದ ಜನರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಬೀದಿ ಬಳಿಯಲ್ಲಿ ವಾಸ ಮಾಡುವವರು, ನಿರಾಶ್ರಿತರು, ಬಡ ಕೂಲಿ ಕಾರ್ಮಿಕರು, ಹೀಗೆ ಸಾವಿರಾರು ಜನರಿಗೆ ಆಹಾರ, ನೀರು, ಮಾಸ್ಕ್ಗಳು ಹಾಗೂ ದೈನಂದಿನ ಬದುಕಿಗೆ ಅವಶ್ಯಕ ವಸ್ತುಗಳನ್ನು ಕೊಡೋದರ ಮೂಲಕ ಮಾನವೀಯತೆಯನ್ನ ಮೆರಿತಾ ಇದ್ದಾರೆ. ಯಾರೇ ಬಂದರು, ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಸರ್ಕಾರಕ್ಕೆ ಇವಾಗ ಪೊಲೀಸ್ಗಿರ್ಬೋದು, ಪೌರ ಕಾರ್ಮಿಕರಿಗಿರ್ಬೋದು, ಇವರಿಗೆ ಸೇಫ್ಟಿ ಕಿಟ್ಟನ್ನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀವಿ. ಇವಾಗ ಟೆಸ್ಟಿಂಗ್ ಕಿಟ್ಟನ್ನು ಮತ್ತು ಮೊಬೈಲ್ ವ್ಯಾನನ್ನು ಪ್ರೊವೈಡ್ ಮಾಡೋಕ್ಕೆ ಮುಂದಾಗಿದ್ದೀವಿ ಸರ್. ಇದು ಸೇಫ್ಟಿ ಕಿಟ್ಟನ್ನು ಕೊಟ್ಟಿದ್ದೀವಿ ಆಲ್ರೆಡಿ. ಇವಾಗ ಮೊಬೈಲ್ ಟೆಸ್ಟಿಂಗ್ ಬೂತ್ ಅಂತ ಮಾಡಿದ್ದೀವಿ, COVID-19 ಮೊಬೈಲ್ ಟೆಸ್ಟಿಂಗ್ ವ್ಯಾನ್ ಅಂತ. ಅದನ್ನು ಇನ್ನೊಂದು 2-3 ದಿನದಲ್ಲಿ ಮುಖ್ಯಮಂತ್ರಿಯವರಿಗೆ ಹಸ್ತಾಂತರಲಿದ್ದೀವಿ ಸರ್. ಅದೇ ಕೋವಿಡ್ ಇದು ರೆಡ್ ಅಲರ್ಟ್ ಎಲ್ಲಿದೆ ಅದನ್ನು ಪರೀಕ್ಷೆ ಮಾಡಿ ವರದಿಗೆ ಬರೋಕ್ಕೆ ಒಂದು ಸಹಾಯಕಾಗುತ್ತೆ ಸರ್ ಟೆಸ್ಟಿಂಗ್ ಕಿಟ್. ಇವಾಗ ಡಾಕ್ಟರ್ಸು ಪೊಲೀಸು ಅವ್ರ ಕಾಳಜಿ ಬಗ್ಗೆನೂ ನಾವು ಸಾರ್ವಜನಿಕರು ಅವ್ರ ಕಾಳಜಿಗೆ ಹಿತಾಸಕ್ತಿ ವಹಿಸಬೇಕಾಗಿರೋದ್ರಿಂದ ಅಕ್ಷಯ ಗೋಲ್ಡ್ ಕಂಪ್ನಿ ಅದನ್ನು ಕಾರ್ಯದಲ್ಲಿ ಮುಂದಾಗಿದೆ. ಕಳೆದ 20 ದಿನಗಳಿಂದ ಬಡವರ ಕಷ್ಟಕ್ಕೆ ಮಿಡಿಯುತ್ತಿರುವಂತಹ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕ ಸತೀಶ್ ಗೌಡ ತಮ್ಮದೇ ಆದಂತಹ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಜನರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತಲುಪಿಸುವುದರ ಮೂಲಕ ಕಷ್ಟದ ಸಮಯದಲ್ಲಿ ಜನರ ಪಾಲಿನ ಆಶಾಕಿರಣವಾಗಿದ್ದಾರೆ. ಕೊರೋನಾ ದಾಳಿಗೆ ನೊಂದವರ ಬೆನ್ನಿಗೆ ನಿಂತ ಜನನಾಯಕ, ಜನರ ಆಶೀರ್ವಾದವೇ ಇವರ ಸಮಾಜ ಸೇವೆಗೆ ಸ್ಫೂರ್ತಿ. ರೈತ ಕುಟುಂಬದವರಾದ ಸತೀಶ್ ಗೌಡ ಮೂಲತಃ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನವರು. ಗ್ರಾಮೀಣ ಪ್ರದೇಶದ ಪ್ರತಿಭೆಯಾದ ಸತೀಶ್ ಗೌಡರು ಸದಾ ಹೋರಾಟದ ಬದುಕಿನವರು. ಇವರ ತಾತ ರಾಜಕೀಯ ಮುತ್ಸದ್ದಿಯಾಗಿದ್ದರು. ಅದೇ ರೀತಿಯಾಗಿ ಸತೀಶ್ ಗೌಡ ತಾತನಂತೆ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಗ್ರಾಮೀಣ ಪ್ರದೇಶದ ನೋವು ನಲಿವುಗಳನ್ನು ಕಂಡಿರುವಂತಹ ಸತೀಶ್ ಗೌಡ ಗ್ರಾಮೀಣ ಪ್ರದೇಶ ಮತ್ತು ರೈತರ ಮೇಲೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದಂತಹ ಸತೀಶ್ ಗೌಡ 3 ಹಿಂದೆ ಅಕ್ಷಯ ಗೋಲ್ಡ್ ಕಂಪನಿ ಎಂಬ ಚಿನ್ನದ ಬೃಹತ್ ಉದ್ಯಮವನ್ನು ಆರಂಭಿಸಿದರು. ಕೆಲವೇ ವರ್ಷಗಳಲ್ಲಿ ಹೆಸರಿಗೆ ತಕ್ಕಂತೆ ಅಕ್ಷಯ ಪಾತ್ರೆಯಂತೆ ಬೆಳೆಯುತ್ತಲೇ ಹೋಯಿತು. ಕರ್ನಾಟಕ, ತಮಿಳುನಾಡುಗಳಲ್ಲಿ ಸದ್ಯಕ್ಕೆ ಒಟ್ಟು 17 ಮಳಿಗೆಗಳಿವೆ. ಇವರ ಶ್ರಮಕ್ಕೆ ಜನರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಕೊರೋನಾ ದಾಳಿಯಿಂದ 100 ಕಂಪನಿಗಳು ಕಷ್ಟದಲ್ಲಿವೆ. ಹೀಗಾಗಿ ತಮ್ಮ ನೌಕರರಿಗೆ ವೇತನವನ್ನ ಕೊಡದೆ ಕೆಲಸದಿಂದ ತೆಗೆದು ಹಾಕ್ತಿವೆ. ಇದು ಉದ್ಯೋಗಿಗಳಲ್ಲಿ ಅಭದ್ರತೆ ಕಾಡತೊಡಗಿದೆ. ಆದರೆ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕರು ತಮ್ಮಲ್ಲಿ ಕೆಲಸ ಮಾಡುವ ಯಾವೊಬ್ಬ ಉದ್ಯೋಗಿಯನ್ನ ತೆಗೆಯದಂತೆ ನಿರ್ಧಾರ ಮಾಡಿದ್ದಾರೆ. ಲಾಕ್ಡೌನ್ ಎಷ್ಟೇ ದಿನ ಇದ್ದರೂ ಕಂಪನಿ ಕೆಲಸಗಾರರಿಗೆ ಸಂಬಳ ಸಹಿತ ರಜೆ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. 100 ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೆ ಸ್ಯಾಲ್ರಿಯಲ್ಲಿ ಯಾವುದೇ ಥರ ವರ್ಕಲ್ಲಿ ಇದಾಗಲಿ ಡಿಡಕ್ಟ್ ಆಗೋದಿಲ್ಲ ಸ್ಯಾಲ್ರಿಯಲ್ಲಿ. ಅವ್ರಿಗೆ ಇನ್ನು ಎಷ್ಟೇ ತಿಂಗಳು ಕಂಟಿನ್ಯೂ ಆದರೂ ಲಾಕ್ಡೌನು ಅವ್ರ ಸ್ಯಾಲ್ರಿ ಅವ್ರ ಮನೆಗೆ ತಲುಪಿಸುತ್ತೆ. ನಮ್ಮ ವರ್ಕರ್ಸು ಸೇಫ್ ಆಗಿದ್ದಾರೆ. ಕಾರ್ಮಿಕರು ಮಾಲೀಕರನ್ನು ಡಿಪೆಂಡ್ ಆಗಿರ್ತಾರೆ. ಇಂಥ ಸಮಯದಲ್ಲಿ ಅವ್ರ ಕೈ ಹಿಡಿಬೇಕು. ಕಾರ್ಮಿಕರಿಗೆ ಈ ಸಲ ನಷ್ಟ ಆದ್ರೂ ಮುಂದೆ ಯಾವುದನ್ನು ರಿಕವರಿ ಆಗುತ್ತೆ, ಈ ಸಲ ಕೈ ಹಿಡಿದು ಅವ್ರನ್ನ ನಡೆಸಬೇಕು ಅಂತ ನಾನು ಜನರಲ್ಲಿ ವಿನಂತಿ ಮಾಡ್ಕೊತೀನಿ. ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೇ ನುಡಿದೈತೆ. ಜಯರತ್ನ ಉದ್ಯಮಿಗಳು ಅಂದರೆ ಕೇವಲ ಲಾಭ ನಷ್ಟದ ಲೆಕ್ಕಾಚಾರ ನೋಡ್ತಾರೆ ಹೊರತು ಸಮಾಜ ಸೇವೆ ಮಾಡಲ್ಲ ಎಂಬ ಅಪವಾದ ಇದೆ. ಇದು ಸತ್ಯಕ್ಕೆ ದೂರವಾದ ಮಾತು ಕೂಡ ಹೌದು. ಆದರೆ ಇವರ ವಿಚಾರದಲ್ಲಿ ಇವೆಲ್ಲ ಉಲ್ಟ ಆಗಿದೆ. ತನ್ನ ವ್ಯವಹಾರದ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಗೌಡ ಒಂದಲ್ಲ ಒಂದು ಸಮಾಜ ಸೇವೆಯಲ್ಲಿ ತೊಡಗುವ ಇವರು ಕಳೆದ ಬಾರಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಲ್ಲಿ ನೊಂದ ಜನರ ಕೈ ಹಿಡಿದಿದ್ದರು. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಕಡೆ ಅಗತ್ಯ ವಸ್ತುಗಳನ್ನು ಕಳಿಸಿಕೊಟ್ಟಿದ್ದರು. ಸಾಕಷ್ಟು ಜನ ರಾಜಕೀಯ ನಾಯಕರ ಸ್ನೇಹವನ್ನು ಹೊಂದಿರುವ ಇವರು ಯಾವತ್ತೂ ಪಕ್ಷ, ಜಾತಿ ಭೇದವನ್ನು ಮಾಡಿದವರಲ್ಲ. ಇವರ ನೆರಳೆ ಬಡವರಿಗೆ ನೂರಾ
ಶಕ್ತಿ ಉಸಿರು ಇವರನೆ ನುಡಿದೈತಿ. ಸತೀಶ್ ಗೌಡರ ಹೋರಾಟ ಹಾಗೂ ಸಮಾಜ ಸೇವೆಯಲ್ಲಿ ಇವರ ಕುಟುಂಬವು ಸದಾ ಜೊತೆಯಲ್ಲಿರುತ್ತೆ. ಇವರ ಸಮಾಜ ಸೇವೆಯ ಬಗ್ಗೆ ಸತೀಶ್ ಗೌಡರ ಕುಟುಂಬ ಹೆಮ್ಮೆ ಪಡ್ತಾರೆ. ಇವರು ಕೂಡ ಜನಸೇವೆಯೇ ಜನಾರ್ದನನ ಸೇವೆ ಎಂದು ನಂಬಿದವರು. ಹಸಿದು ಬಂದವರಿಗೆ ಬರಿಗೈಯಲ್ಲಿ ಎಂದೂ ಕಳಿಸದ ಇವರ ಕುಟುಂಬ ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಸತೀಶ್ ಗೌಡರ ಕುಟುಂಬ ಜನರ ನೋವುಗಳಿಗೆ ಸ್ಪಂದಿಸ್ತಾ ಇದೆ. ಅವರು ರಾಜಕೀಯದಲ್ಲಿದ್ದರು, ನಾವು ಅದೇ ಬಿಸ್ನೆಸ್ ಮಾಡ್ತಾಯಿದ್ವಿ. ನಮ್ಮ ತಂದೆಯವರು ಎಸ್ಕಾರ್ಟ್ಸಲ್ಲಿದ್ದರು. ರೀಸೆಂಟ್ಲಿ ಒಂದು 13 ಇಯರ್ಸ್ ಬ್ಯಾಕಿಂದ ಬ್ಯಾಂಗ್ಳೂರಲ್ಲೇ ಸ್ಟೇ ಆಗಿದ್ದೀವಿ. ಹೌದು ಸರ್, ಯಾಕಂದರೆ ಹಳ್ಳಿ ಕುಟುಂಬದಿಂದ ಬಂದಿರೋದ್ರಿಂದ ರೈತರ ಬಗ್ಗೆ ಒಂದು ಕಾಳಜಿ ಇದೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ. ರೈತ್ರಿಗೆ ಯಾವುದೇ ಥರ ತೊಂದರೆ ಆಗದೆ ಥರ ಸರ್ಕಾರ ನೋಡ್ಕೋಬೇಕು, ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ತೋರಿಸ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ರೈತರೂ ಅಷ್ಟೇ ಕಂಗೆಡಬಾರ್ದು, ಏನಾದ್ರು ಟ್ರಾವೆಲ್ಸ್ ವ್ಯವಸ್ಥೆ ಏನಾದರೂ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಆದಷ್ಟು ಏನಾಗುತ್ತೋ ಅದನ್ನು ತಲುಪಿಸುವಂಥ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ಸತೀಶ್ ಗೌಡ ತೊಡಗಿದ್ದಾರೆ. ಕೊರೋನಾ ಸಂಕಷ್ಟದಲ್ಲಿರುವಂಥ ಜನರ ಜೊತೆ ಹೆಜ್ಜೆ ಹಾಕ್ತಿದ್ದಾರೆ. ಇವರು ಮಾಡುವಂಥ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತಂದೆ ತಾಯಿ ಹಾಗೆ ಕುಟುಂಬದವರ ಆಶೀರ್ವಾದ ಸದಾ ಇರಲಿದೆ ಎಂದು ಸ್ಮರಿಸಿಕೊಳ್ತಾರೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಸತೀಶ್ ಗೌಡ ನೊಂದವರ ಕಷ್ಟದಲ್ಲಿ ಇರುವವರ ಪರ ನಿಂತು ಜನನಾಯಕರಾಗಿದ್ದಾರೆ. ಕೊರೋನಾ ವಿಚಾರಕ್ಕೆ ಅಷ್ಟೇ ಅಲ್ಲದೆ ಮಹಿಳೆಯರ ಬಗ್ಗೆ ಅಪಾರ ಗೌರವ ಹೊಂದಿರುವಂತಹ ಸತೀಶ್ ಗೌಡ ಮಹಿಳೆಯರ ರಕ್ಷಣೆ ಬಗ್ಗೆ ಏನನ್ನಾದರೂ ಮಾಡಬೇಕು ಎಂದು ಯೋಚನೆ ಮಾಡಿದರು. ಕೆಲ ದಿನಗಳ ನಂತರ ತಜ್ಞರ ಜೊತೆ ಚರ್ಚಿಸಿ ಕರ್ನಾಟಕದಲ್ಲಿ ಮಹಿಳಾ ಸುರಕ್ಷತಾ ಆ್ಯಪ್ ಅನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಆ್ಯಪ್ ಮಹಿಳೆಯರಿಂದ ಮೆಚ್ಚುಗೆಯನ್ನು ಪಡೆಯುವುದರ ಜೊತೆಗೆ ಮಹಿಳಾ ಸುರಕ್ಷತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇದು ಕರುನಾಡಿನ ಉದ್ಯಮಿಯೊಬ್ಬರು ಮಹಿಳೆಯರ ಸುರಕ್ಷತೆಗೆ ಕೊಡುವಂಥ ಆದ್ಯತೆ ಹೆಮ್ಮೆಯ ವಿಷಯವಾಗಿದೆ. ಜಾತಿ ಭೇದವಿಲ್ಲದೆ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಸತೀಶ್ ಗೌಡರಿಗೆ ಎಲ್ಲ ಧರ್ಮದಲ್ಲೂ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಸರ್, ಈ ಹಿಂದೆ ಮಾನ್ಯ ಭಾಸ್ಕರ್ ಅವರು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಜನರಿಗೆ ಕರೆ ಕೊಟ್ಟಿದ್ದರು, ಮಹಿಳಾ ಸುರಕ್ಷಾ ಆ್ಯಪ್ ಅಂತ. ಅದನ್ನು ಮನಗೊಂಡಂಥ ಅಕ್ಷಯ್ ಗೋಲ್ಡ್ ಕಂಪ್ನಿ ಅದಕ್ಕೆ ಪೂರ್ವಕವಾಗಿ ಒಂದು ವಿಡಿಯೋನ ತಯಾರಿಸಿ DCP ಶಶಿಕುಮಾರ್ ಸರ್ ಅವರು, ರೂಪಾ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಒರಿಯನ್ ಮಾಲಲ್ಲಿ. ಚೆನ್ನಾಗಿ ಯಶಸ್ವಿ ಆಯಿತು, ಚೆನ್ನಾಗಿ ಅದನ್ನು ಉಪಯೋಗಿಸ್ತಾನೋ ಇದ್ದಾರೆ ಸಾರ್ವಜನಿಕದಲ್ಲಿರುವಾಗ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿದರೆ ವಿತಿನ್ 1 ಮಿನಿಟ್ಸಲ್ಲಿ ಪೊಲೀಸ್ ಅವರಲ್ಲಿ ರೀಚ್ ಆಗ್ತಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಬಗೆಹರಿಸೋದ್ರಲ್ಲಿ ಸಹಕಾರಿಯಾಗುತ್ತೆ. ಏನೇನು ಹೆಣ್ಮಕ್ಳು ನೈಟು ಐಟಿ BT ಕಂಪ್ನಿಯಲ್ಲೆಲ್ಲ ಸಹಕಾರಿಯಾಗುತ್ತೆ, ಪೊಲೀಸ್ ಪುಂಡ್ರು ಇರ್ತಾರೆ, ಅಂಥದ್ರಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕಾಗಿ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಧನ್ಯವಾದ ತಿಳಿಸ್ತೀನಿ. ಸತೀಶ್ ಗೌಡರ ಸಮಾಜ ಸೇವೆಗೆ ಅವರ ಕುಟುಂಬವು ಕಾರಣವಾಗಿದೆ. ಯಾಕಂದರೆ ಇವರ ಹಿಂದೆ ಬೆನ್ನೆಲುಬಾಗಿ ನಿಂತವರೇ ಇವರ ಕುಟುಂಬದವರಂತೆ. ಮಾರಕ ಕೊರೋನಾ ದಾಳಿಯಿಂದ ಜಗತ್ತೇ ಕಷ್ಟದಲ್ಲಿದೆ. ಅನೇಕ ಜನರು ಊಟವಿಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಅಂಥವರಿಗೆ ಅಕ್ಕಪಕ್ಕದಲ್ಲಿರುವಂತಹ ಜನರು ಸಹಾಯ ಮಾಡಬೇಕೆಂದು ಹೇಳಿದ ಸತೀಶ್ ಗೌಡ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಬಡವರ ಕಷ್ಟಕ್ಕೆ ಸದಾ ಮಿಡಿಯುವ ಸತೀಶ್ ಗೌಡ ಅವರಿಗೆ ಪ್ರಜಾ ಟಿವಿಯಿಂದಲೂ ಹ್ಯಾಟ್ಸ್ ಆಫ್. ನೋವಿನಲ್ಲಿ ಇರೋ ಜನರಿಗೆ ಸಹಾಯದ ಅವಶ್ಯಕತೆ ಇದೆ. ಅನೇಕ ಜನರು ಊಟ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಅಂಥವರಿಗೆ ಅಕ್ಕಪಕ್ಕದಲ್ಲಿರೋ ಜನರು ಸಹಾಯ ಮಾಡಬೇಕು ಅಂತ ಹೇಳಿದ ಸತೀಶ್ ಗೌಡ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇದೇ ಇವತ್ತಿನ ವಿಶೇಷ ಆಪದ್ಬಾಂಧವರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.